ಫೆಬ್ರವರಿ 12 ಮತ್ತು 13 ರಂದು ಬೆಂಗಳೂರಿನಲ್ಲಿ ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜು ಪ್ರಕ್ರಿಯೆ ನಡೆದಿದೆ. ಇನ್ನು ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ ಯಾವ್ಯಾವ ತಂಡಗಳು ಯಾವ್ಯಾವ ಆಟಗಾರರನ್ನು ಖರೀದಿಸಬಹುದು ಎಂಬ ಕುತೂಹಲ ಇದೀಗ ಪ್ರತಿಯೊಬ್ಬ ಐಪಿಎಲ್ ಅಭಿಮಾನಿಯಲ್ಲೂ ಇರುವುದಂತೂ ಸತ್ಯ ಅಂತಲೇ ಹೇಳಬಹುದಾಗಿದೆ. ಹಾಗಾದ್ರೆ ಐಪಿಎಲ್ ಸೀಸನ್ 15 ರಲ್ಲಿ ಅತಿ ದುಬಾರಿ ಮೊತ್ತಕ್ಕೆ ಹರಾಜಾಗಲಿರುವಂತಹ ಟಾಪ್ 30 ಆಟಗಾರರು ಯಾರು ಮತ್ತು ಈ ಆಟಗಾರರನ್ನು ಯಾವ ತಂಡಗಳು ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಕೊಂಡುಕೊಳ್ಳುವ ಸಾಧ್ಯತೆ ಇದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ ಆರ್ಸಿಬಿ ಯಾವೆಲ್ಲ ಆಟಗಾರರನ್ನು ಕೊಂಡುಕೊಳ್ಳಬೇಕಂತ ನೀವು ಬಯಸುತ್ತೀರಿ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿಗಿಂತ ಮುಂಚೆ ಆರ್ಸಿಬಿ ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಮೊಹಮ್ಮದ್ ಸಿರಾಜ್ ಅವರನ್ನು ರಿಟೈನ್ ಮಾಡಿಕೊಂಡಿದೆ. ಈಗ ಸದ್ಯ ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿಗಿಂತ ಮುಂಚೆ ಆರ್ಸಿಬಿ 3 ಆಟಗಾರರನ್ನು ರಿಟೈನ್ ಮಾಡಿಕೊಂಡಿರುವ ಕಾರಣ ಇದೀಗ ಐಪಿಎಲ್ ಸೀಸನ್ 15 ರ ಹರಾಜಿನಲ್ಲಿ ಆರ್ಸಿಬಿ ಬಳಿ ಸುಮಾರು 57 ಕೋಟಿ ರೂಪಾಯಿಗಳ ಪರ್ಸ್ ಬ್ಯಾಲೆನ್ಸ್ ಇದೆ. ಈ 57 ಕೋಟಿ ರೂಪಾಯಿಗಳ ಪರ್ಸ್ ಬ್ಯಾಲೆನ್ಸ್ ನಲ್ಲಿ ಆರ್ಸಿಬಿ ಐಪಿಎಲ್ ಸೀಸನ್ 15 ರಲ್ಲಿ ಯಾವ ರೀತಿಯಾದಂತಹ ಒಂದು ತಂಡವನ್ನು ಕಟ್ಟುತ್ತದೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಅತಿ ದುಬಾರಿ ಮೊತ್ತಕ್ಕೆ ಹರಾಜಾಗಲಿರುವಂತಹ ಟಾಪ್ 30 ಆಟಗಾರರು ಯಾರ್ಯಾರು ಎಂಬುದರ ಡೀಟೇಲ್ಸ್ ಅನ್ನ ನೋಡೋಣ ಬನ್ನಿ. ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಕೃಣಾಲ್ ಪಾಂಡ್ಯ ಸರಿಸುಮಾರು 4 ರಿಂದ 5 ಕೋಟಿ ರೂಪಾಯಿಗಳಿಗೆ ಹರಾಜಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗುತ್ತಿದೆ. ಕೃಣಾಲ್ ಪಾಂಡ್ಯ ಐಪಿಎಲ್ ಸೀಸನ್ 14 ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಆಡಿದ್ದರು. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ತಕ್ಕಮಟ್ಟಿಗೆ ಒಂದು ಉತ್ತಮವಾದಂತಹ ಆಲ್ರೌಂಡಿಂಗ್ ಪ್ರದರ್ಶನವನ್ನೇ ಕೃಣಾಲ್ ಪಾಂಡ್ಯ ನೀಡಿದ್ದಾರೆ. ಹೀಗಾಗಿ ಐಪಿಎಲ್ ಸೀಸನ್ 15 ರ ಹರಾಜಿನಲ್ಲಿ ಕೃಣಾಲ್ ಪಾಂಡ್ಯವು ಕೂಡ ಒಂದಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಕೃಣಾಲ್ ಪಾಂಡ್ಯ 4 ರಿಂದ 5 ಕೋಟಿ ರೂಪಾಯಿಗಳ ಮೊತ್ತಕ್ಕೆ ಹರಾಜಾಗುವ ನಿರೀಕ್ಷೆ ಇದೆ. ಇನ್ನು ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಕೃಣಾಲ್ ಪಾಂಡ್ಯ ಅವರನ್ನ ಅಹಮದಾಬಾದ್ ತಂಡ ಕೊಂಡುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಇನ್ನು ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಆಸ್ಟ್ರೇಲಿಯಾ ತಂಡದ ವಿಕೆಟ್ ಕೀಪರ್ ಆಗಿರುವಂತಹ ಮ್ಯಾಥ್ಯೂ ವ್ಯಾಟ್ಗೂ ಕೂಡ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಮ್ಯಾಥ್ಯೂ ವ್ಯಾಟ್ ಐಸಿಸಿ ಟಿ20 ವರ್ಲ್ಡ್ ಕಪ್ ನಲ್ಲಿ ಆಸ್ಟ್ರೇಲಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಸದ್ಯ ಉತ್ತಮವಾದಂತಹ ಫಾರ್ಮ್ ನಲ್ಲಿ ಇರುವಂತಹ ಮ್ಯಾಥ್ಯೂ ವ್ಯಾಟ್ಗೂ ಕೂಡ ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗಿ 4 ರಿಂದ 5 ಕೋಟಿ ರೂಪಾಯಿಗಳ ಮೊತ್ತಕ್ಕೆ ಹರಾಜಾಗುವ ನಿರೀಕ್ಷೆ ಇದೆ. ಇನ್ನು ಮ್ಯಾಥ್ಯೂ ವ್ಯಾಟ್ ಅವರನ್ನ ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಲಕ್ನೋ ತಂಡ ಕೊಂಡುಕೊಳ್ಳುವ ಸಾಧ್ಯತೆ ಇದೆ ಅಂತಲೂ ಹೇಳಲಾಗುತ್ತಿದೆ. ಇನ್ನು ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಸೌತ್ ಆಫ್ರಿಕಾ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ವಂಡರ್ ಡಸನ್ ಗೆ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಎಲ್ಲಾ ಸಾಧ್ಯತೆ ಇದೆ. ವಂಡರ್ ಡಸನ್ ಇತ್ತೀಚೆಗೆ ಅಷ್ಟೇ ಮುಕ್ತಾಯಗೊಂಡಂತಹ ಭಾರತ ವಿರುದ್ಧದ ಏಕದಿನ ಸರಣಿಯಲ್ಲಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಗಮನ ಸೆಳೆದಿದ್ದಾರೆ. ಇನ್ನು ವಂಡರ್ ಡಸನ್ ಗೂ ಕೂಡ ಐಪಿಎಲ್ ಸೀಸನ್ 15 ರ ಹರಾಜಿನಲ್ಲಿ 5 ರಿಂದ 6 ಕೋಟಿ ರೂಪಾಯಿಗಳ ಮೊತ್ತ ಸಿಗಬಹುದೆಂಬ ನಿರೀಕ್ಷೆ ಇದೆ. ಇನ್ನು ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ವಂಡರ್ ಡಸನ್ ಅವರನ್ನ ಕೊಂಡುಕೊಳ್ಳುವತ್ತ ಆರ್ಸಿಬಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಇನ್ನು ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಫಾಫ್ ಡುಪ್ಲೆಸಿಗೂ ಕೂಡ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಐಪಿಎಲ್ ಸೀಸನ್ 14 ರಲ್ಲಿ ಫಾಫ್ ಡುಪ್ಲೆಸಿ ಸಿಎಸ್ಕೆ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿ ಸಿಎಸ್ಕೆ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಇಂತಹ ಫಾಫ್ ಡುಪ್ಲೆಸಿ ಅವರಿಗೆ ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗಿ 5 ರಿಂದ 6 ಕೋಟಿ ರೂಪಾಯಿಗಳ ಮೊತ್ತಕ್ಕೆ ಫಾಫ್ ಡುಪ್ಲೆಸಿ ಹರಾಜಾಗುವ ನಿರೀಕ್ಷೆ ಇದೆ. ಇನ್ನು ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಫಾಫ್ ಡುಪ್ಲೆಸಿ ಅವರನ್ನ ಸಿಎಸ್ಕೆ ಕೊಂಡುಕೊಳ್ಳುವಂತಹ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಆವೇಶ್ ಖಾನ್ಗೂ ಕೂಡ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 14 ರಲ್ಲಿ ಆವೇಶ್ ಖಾನ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರಿದ್ದಾರೆ. ಹೀಗೆ ಐಪಿಎಲ್ ನಲ್ಲಿ ಮತ್ತು ದೇಶೀಯ ಟೂರ್ನಮೆಂಟ್ ಗಳಲ್ಲಿ ಆವೇಶ್ ಖಾನ್ ತೋರಿರುವಂತಹ ಒಂದು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನದಿಂದಾಗಿ ಇದೀಗ ಆವೇಶ್ ಖಾನ್ ಟೀಮ್ ಇಂಡಿಯಾ ಸ್ಕ್ವಾಡ್ ನಲ್ಲೂ ಕೂಡ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಆವೇಶ್ ಖಾನ್ ಗೆ ಸರಿಸುಮಾರು 5 ರಿಂದ 6 ಕೋಟಿ ರೂಪಾಯಿಗಳ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಇನ್ನು ಆವೇಶ್ ಖಾನ್ ಅವರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವೇ ಐಪಿಎಲ್ ಸೀಸನ್ 15 ರಲ್ಲೂ ಕೂಡ ಖರೀದಿ ಮಾಡುವ ಎಲ್ಲಾ ಸಾಧ್ಯತೆಯೂ ಇದೆ ಅಂತಲೂ ಹೇಳಬಹುದಾಗಿದೆ. ಇನ್ನು ಐಪಿಎಲ್ ಸೀಸನ್ 15 ರಲ್ಲಿ ದೀಪಾ ಕೂಡ ಕೂಡ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಎಲ್ಲಾ ಸಾಧ್ಯತೆ ಇದೆ. ದೀಪಾ ಕೂಡ ಐಪಿಎಲ್ ಸೀಸನ್ 14 ರಲ್ಲಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ತೋರಿದ್ದರು. ಇದರ ಜೊತೆಗೆ ದೇಶೀಯ ಟೂರ್ನಮೆಂಟ್ ಗಳಲ್ಲೂ ಕೂಡ ದೀಪಾ ಕೂಡ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನೇ ಇತ್ತೀಚಿನ ದಿನಗಳಲ್ಲಿ ನೀಡುತ್ತಿದ್ದಾರೆ. ಹೀಗಾಗಿ ದೀಪಾ ಕೂಡ ಸರಿಸುಮಾರು 5 ರಿಂದ 6 ಕೋಟಿ ಮೊತ್ತಕ್ಕೆ ಐಪಿಎಲ್ ಸೀಸನ್ 15 ರಲ್ಲಿ ಹರಾಜಾಗುವ ನಿರೀಕ್ಷೆ ಇದೆ. ಇನ್ನು ಐಪಿಎಲ್ ಸೀಸನ್ 15 ರಲ್ಲಿ ದೀಪಾ ಕೂಡ ಅವರನ್ನು ಪಂಜಾಬ್ ಕಿಂಗ್ಸ್ ತಂಡವೇ ಖರೀದಿಸುವತ್ತ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15 ರಲ್ಲಿ ತಮಿಳುನಾಡಿನ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ಶಾರುಖ್ ಖಾನ್ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಶಾರುಖ್ ಖಾನ್ ಐಪಿಎಲ್ ಸೀಸನ್ 14 ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದರು. ಇದರ ಜೊತೆಗೆ ವಿಜಯ ಜಲ ಟ್ರೋಫಿಯಲ್ಲೂ ಕೂಡ ತಮಿಳುನಾಡು ತಂಡದ ಪರವಾಗಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದರು. ಈಗ ಸದ್ಯ ಉತ್ತಮವಾದಂತಹ ಫಾರ್ಮ್ ಇರುವಂತಹ ಶಾರುಖ್ ಖಾನ್ ಗೆ ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ 7 ರಿಂದ 8 ಕೋಟಿ ರೂಪಾಯಿಗಳು ಸಿಗುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15 ರಲ್ಲಿ ಶಾರುಖ್ ಖಾನ್ ಅವರನ್ನ ಕೊಂಡುಕೊಳ್ಳುವಂತಹ ಸಿಎಸ್ಕೆ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಬೌಲರ್ ಆಗಿರುವಂತಹ ಪ್ಯಾಟ್ ಕಮಿನ್ಸ್ ಗೂ ಕೂಡ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಐಪಿಎಲ್ ಸೀಸನ್ 14 ರಲ್ಲಿ ಪ್ಯಾಟ್ ಕಮಿನ್ಸ್ ಕೆಕೆಆರ್ ತಂಡದ ಪರವಾಗಿ ಆಡಿದ್ದರು. ಇನ್ನು ಆಸ್ಟ್ರೇಲಿಯಾ ತಂಡದ ಪರವಾಗಿ ಪ್ಯಾಟ್ ಕಮಿನ್ಸ್ ಒಂದು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನೇ ತೋರುತ್ತಿದ್ದಾರೆ. ಈ ಕಾರಣ
ಡಾಲರ್ನಿಂದ 8 ಕೋಟಿ ರೂಪಾಯಿಗಳು ಸಿಗುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಅಡನ್ ಮಕ್ರನ್ ಅವರನ್ನು ಕೊಂಡುಕೊಳ್ಳಲು ಲಕ್ನೋ ಮತ್ತು ಕೆಕೆಆರ್ ತಂಡಗಳು ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ನ್ಯೂಜಿಲೆಂಡ್ ತಂಡದ ವೇಗದ ಬೌಲರ್ ಆಗಿರುವಂತಹ ಟ್ರೆಂಟ್ ಬೋಲ್ಟ್ಗೂ ಕೂಡ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಐಪಿಎಲ್ ಸೀಸನ್ 14ರಲ್ಲಿ ಟ್ರೆಂಟ್ ಬೋಲ್ಟ್ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಆಡಿದ್ದರು. ಇನ್ನು ಟ್ರೆಂಟ್ ಬೋಲ್ಟ್ ನ್ಯೂಜಿಲೆಂಡ್ ತಂಡದ ಪರವಾಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಹೀಗಾಗಿ ಟ್ರೆಂಟ್ ಬೋಲ್ಟ್ಗೂ ಕೂಡ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಟ್ರೆಂಟ್ ಬೋಲ್ಟ್ ಕೂಡ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ 7ರಿಂದ 8 ಕೋಟಿ ರೂಪಾಯಿಗಳಿಗೆ ಹರಾಜಾಗುವ ಸಾಧ್ಯತೆ ಇದೆ. ಇನ್ನು ಟ್ರೆಂಟ್ ಬೋಲ್ಟ್ ಅವರನ್ನು ಕೊಂಡುಕೊಳ್ಳಲು ಮುಂಬೈ ಇಂಡಿಯನ್ಸ್ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳು ದೊಡ್ಡ ಮಟ್ಟದಲ್ಲಿಯೇ ಪೈಪೋಟಿಯನ್ನು ನಡೆಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿರುವಂತಹ ಮಿಚೆಲ್ ಮಾರ್ಷ್ಗೂ ಕೂಡ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಮಿಚೆಲ್ ಮಾರ್ಷ್ ಐಪಿಎಲ್ ಸೀಸನ್ 14ರಲ್ಲಿ ಆಡಿರಲಿಲ್ಲ. ಇನ್ನು ಐಸಿಸಿ ಟಿ20 ವರ್ಲ್ಡ್ ಕಪ್ ಆಸ್ಟ್ರೇಲಿಯಾ ತಂಡ ಗೆಲುವಲ್ಲಿ ಮಿಚೆಲ್ ಮಾರ್ಷ್ ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಸದ್ಯ ಉತ್ತಮವಾದಂತಹ ಫಾರ್ಮ್ನಲ್ಲಿ ಇರುವಂತಹ ಮಿಚೆಲ್ ಮಾರ್ಷ್ಗೂ ಕೂಡ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿ 7ರಿಂದ 8 ಕೋಟಿ ರೂಪಾಯಿಗಳಿಗೆ ಮಿಚೆಲ್ ಮಾರ್ಷ್ ಹರಾಜಾಗುವ ಸಾಧ್ಯತೆ ಇದೆ. ಇನ್ನು ಮಿಚೆಲ್ ಮಾರ್ಷ್ ಅವರನ್ನು ಖರೀದಿಸಲು ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಸ್ಟೀವನ್ ಸ್ಮಿತ್ಗೂ ಕೂಡ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಸ್ಟೀವನ್ ಸ್ಮಿತ್ ಐಪಿಎಲ್ ಸೀಸನ್ 14ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಆಡಿದ್ದರು. ಸದ್ಯ ಉತ್ತಮವಾದಂತಹ ಫಾರ್ಮ್ನಲ್ಲಿ ಇರುವಂತಹ ಸ್ಟೀವನ್ ಸ್ಮಿತ್ ಅವರನ್ನು ಕೊಂಡುಕೊಳ್ಳಲು ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳು ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಈ ಕಾರಣದಿಂದಾಗಿ ಸ್ಟೀವನ್ ಸ್ಮಿತ್ 7ರಿಂದ 8 ಕೋಟಿ ರೂಪಾಯಿಗಳ ಮೊತ್ತಕ್ಕೆ ಐಪಿಎಲ್ ಸೀಸನ್ 15ರ ಹರಾಜಿನಲ್ಲಿ ಹರಾಜಾಗುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಟೀಮ್ ಇಂಡಿಯಾದ ಯುವ ಬ್ಯಾಟ್ಸ್ಮನ್ ಆಗಿರುವಂತಹ ರಾಹುಲ್ ತ್ರಿಪಾಠಿಗೂ ಕೂಡ ಉತ್ತಮ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ರಾಹುಲ್ ತ್ರಿಪಾಠಿ ಐಪಿಎಲ್ ಸೀಸನ್ 14ರಲ್ಲಿ ಕೆಕೆಆರ್ ತಂಡದ ಪರವಾಗಿ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದಾರೆ. ಹೀಗಾಗಿ ಐಪಿಎಲ್ ಸೀಸನ್ 15ರಲ್ಲೂ ಕೂಡ ರಾಹುಲ್ ತ್ರಿಪಾಠಿ ಅವರನ್ನು ಖರೀದಿಸಲು ಕೆಲವು ತಂಡಗಳು ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ರಾಹುಲ್ ತ್ರಿಪಾಠಿಗೆ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಕಡಿಮೆ ಅಂದರೂ 7ರಿಂದ 8 ಕೋಟಿ ರೂಪಾಯಿಗಳು ಸಿಗಬಹುದು ಎಂಬ ನಿರೀಕ್ಷೆ ಇದೆ. ಇನ್ನು ರಾಹುಲ್ ತ್ರಿಪಾಠಿ ಅವರನ್ನು ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಕೊಂಡುಕೊಳ್ಳಲು ಕೆಕೆಆರ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಸೌತ್ ಆಫ್ರಿಕಾ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂತಹ ಕ್ವಿಂಟನ್ ಡಿಕಾಕ್ಗೂ ಕೂಡ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಕ್ವಿಂಟನ್ ಡಿಕಾಕ್ ಇತ್ತೀಚಿನ ದಿನಗಳಲ್ಲಿ ಸೌತ್ ಆಫ್ರಿಕಾ ತಂಡದ ಪರವಾಗಿ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಇದರ ಜೊತೆಗೆ ಐಪಿಎಲ್ ಸೀಸನ್ 14ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ತಕ್ಕ ಮಟ್ಟಿಗೆ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ಕ್ವಿಂಟನ್ ಡಿಕಾಕ್ ತೋರಿದ್ದಾರೆ. ಈ ಕಾರಣದಿಂದಾಗಿ ಕ್ವಿಂಟನ್ ಡಿಕಾಕ್ಗೆ ಐಪಿಎಲ್ ಸೀಸನ್ 15ರ ಹರಾಜಿನಲ್ಲಿ 7ರಿಂದ 8 ಕೋಟಿ ರೂಪಾಯಿಗಳು ಸಿಗುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಕ್ವಿಂಟನ್ ಡಿಕಾಕ್ ಅವರನ್ನು ಕೊಂಡುಕೊಳ್ಳಲು ಮುಂಬೈ ಇಂಡಿಯನ್ಸ್ ಮತ್ತು ಆರ್ಸಿಬಿ ತಂಡಗಳು ದೊಡ್ಡ ಮಟ್ಟದಲ್ಲಿಯೇ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಅಂಬಾಟಿ ರೈಡ್ಗೂ ಕೂಡ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಅಂಬಾಟಿ ರೈಡ್ ಐಪಿಎಲ್ ಸೀಸನ್ 14ರಲ್ಲಿ CSK ತಂಡದ ಪರವಾಗಿ ಆಡಿದ್ದರು. CSK ತಂಡದ ಪರವಾಗಿ ಸೀಸನ್ 14ರಲ್ಲಿ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿರುವಂತಹ ಅಂಬಾಟಿ ರೈಡ್ಗೆ ಐಪಿಎಲ್ ಸೀಸನ್ 15ರಲ್ಲೂ ಕೂಡ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಅಂಬಾಟಿ ರೈಡ್ ಕೂಡ 7ರಿಂದ 8 ಕೋಟಿ ಮೊತ್ತಕ್ಕೆ ಹರಾಜಾಗುವ ನಿರೀಕ್ಷೆ ಇದೆ. ಐಪಿಎಲ್ ಸೀಸನ್ 15ರಲ್ಲಿ ಅಂಬಾಟಿ ರೈಡ್ ಅವರನ್ನು ಖರೀದಿಸಲು CSK ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳು ದೊಡ್ಡ ಮಟ್ಟದಲ್ಲಿಯೇ ಪೈಪೋಟಿಯನ್ನು ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಇನ್ನು ಐಪಿಎಲ್ ಸೀಸನ್ 15ರಲ್ಲಿ ಹರ್ಷಲ್ ಪಟೇಲ್ಗೂ ಕೂಡ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಎಲ್ಲ ಸಾಧ್ಯತೆ ಇದೆ. ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಬೌಲಿಂಗ್ ದಾಳಿಯನ್ನು ನಡೆಸಿದಂತಹ ಹರ್ಷಲ್ ಪಟೇಲ್ ಐಪಿಎಲ್ ಸೀಸನ್ 15ರಲ್ಲಿ ಒಂದು ಉತ್ತಮವಾದಂತಹ ಮೊತ್ತಕ್ಕೆ ಹರಾಜಾಗುವ ಎಲ್ಲ ಸಾಧ್ಯತೆ. ಈ ಕಾರಣದಿಂದಾಗಿ ಹರ್ಷಲ್ ಪಟೇಲ್ ಕೂಡ 7ರಿಂದ 8 ಕೋಟಿ ರೂಪಾಯಿಗಳಿಗೆ ಹರಾಜಾಗುವ ನಿರೀಕ್ಷೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರಲ್ಲಿ ಹರ್ಷಲ್ ಪಟೇಲ್ ಅವರನ್ನು ಕೊಂಡುಕೊಳ್ಳಲು ಆರ್ಸಿಬಿ ಮತ್ತು CSK ತಂಡಗಳು ದೊಡ್ಡ ಮಟ್ಟದಲ್ಲಿಯೇ ಪೈಪೋಟಿಯನ್ನು ನಡೆಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರಲ್ಲಿ ಟೀಮ್ ಇಂಡಿಯಾದ ಸ್ಟಾರ್ ಬೌಲರ್ ಆಗಿರುವಂತಹ ಭುವನೇಶ್ವರ್ ಕುಮಾರ್ಗೂ ಕೂಡ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಭುವನೇಶ್ವರ್ ಕುಮಾರ್ ಐಪಿಎಲ್ ಸೀಸನ್ 14ರಲ್ಲಿ ಸನ್ರೈಸ್ ಹೈದರಾಬಾದ್ ತಂಡದ ಪರವಾಗಿ ಆಡಿದ್ದರು. ಸದ್ಯ ಭುವನೇಶ್ವರ್ ಕುಮಾರ್ ಒಂದು ಉತ್ತಮವಾದಂತಹ ಫಾರ್ಮ್ನಲ್ಲಿ ಇಲ್ಲ ನಿಜ, ಆದರೆ ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನಿಟ್ಟು ಕೆಲವು ಫ್ರಾಂಚೈಸಿಗಳು ಭುವನೇಶ್ವರ್ ಕುಮಾರ್ ಅವರನ್ನು ಕೊಂಡುಕೊಳ್ಳಲು ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಹೀಗಾಗಿ ಲಕ್ನೋ ಮತ್ತು ಅಹಮದಾಬಾದ್ ತಂಡಗಳು ಭುವನೇಶ್ವರ್ ಅವರನ್ನು ಕೊಂಡುಕೊಳ್ಳಲು ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಭುವನೇಶ್ವರ್ ಕುಮಾರ್ ಕೂಡ 7ರಿಂದ 8 ಕೋಟಿ ರೂಪಾಯಿಗಳಿಗೆ ಹರಾಜಾಗುವ ನಿರೀಕ್ಷೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರಲ್ಲಿ ಸುರೇಶ್ ರೈನಾ ಕೂಡ ಒಂದು ದಾಖಲೆ ಮೊತ್ತಕ್ಕೆ ಹರಾಜಾಗುವ ನಿರೀಕ್ಷೆ ಇದೆ. ಸುರೇಶ್ ರೈನಾ CSK ತಂಡದ ಪರವಾಗಿ ಸೀಸನ್ 14ರಲ್ಲಿ ಆಡಿದ್ದರು. ಸುರೇಶ್ ರೈನಾ ಸೀಸನ್ 14ರಲ್ಲಿ ನಿರೀಕ್ಷೆಗೆ ತಕ್ಕ ಹಾಗೆ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲಿಲ್ಲ ನಿಜ, ಆದರೂ ಕೂಡ ಸುರೇಶ್ ರೈನಾಗೆ ಐಪಿಎಲ್ ಸೀಸನ್ 15ರ ಹರಾಜಿನಲ್ಲಿ ಒಂದು ಉತ್ತಮವಾದಂತಹ ಮೊತ್ತ ಸಿಗುವ ಎಲ್ಲ ಸಾಧ್ಯತೆ ಇದೆ. ಐಪಿಎಲ್ ಸೀಸನ್ 15ರಲ್ಲಿ ಸುರೇಶ್ ರೈನಾ ಅವರನ್ನು ಕೊಂಡುಕೊಳ್ಳಲು ಲಕ್ನೋ ಮತ್ತು ಅಹಮದಾಬಾದ್ ತಂಡಗಳು ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಸುರೇಶ್ ರೈನಾವು ಕೂಡ 7ರಿಂದ 8 ಕೋಟಿ ರೂಪಾಯಿ ಮೊತ್ತಕ್ಕೆ ಹರಾಜಾಗುವ ನಿರೀಕ್ಷೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಮನೀಶ್ ಪಾಂಡೆ ಕೂಡ ಒಂದು ಉತ್ತಮ ಮೊತ್ತಕ್ಕೆ ಹರಾಜಾಗುವ ಎಲ್ಲ ಸಾಧ್ಯತೆ ಇದೆ. ಮನೀಶ್ ಪಾಂಡೆ ಸೀಸನ್ 14ರಲ್ಲಿ ಸನ್ರೈಸ್ ಹೈದರಾಬಾದ್ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರಲು ಫಿರಲಾದರು. ಆದರೂ ಕೂಡ ಮನೀಶ್
ನಿರೀಕ್ಷೆ ಇದೆ. ಇನ್ನು ಇಂಗ್ಲೆಂಡ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ಜಾನಿ ಬೇಸ್ಟೋಗೂ ಕೂಡ ಐಪಿಎಲ್ ಸೀಸನ್ ಹದಿನೈದರ ಮೆಗಾ ರಾಜ್ಯದಲ್ಲಿ ಒಂದು ಉತ್ತಮ ಮೊತ್ತ ಸಿಗುವ ಸಾಧ್ಯತೆ ಇದೆ. ಜಾನಿ ಬೇಸ್ಟೋ ಐಪಿಎಲ್ ಸೀಸನ್ 14ರಲ್ಲಿ ಎಸ್ಆರ್ಎಸ್ ತಂಡದ ಪರವಾಗಿ ಆಡಿದ್ದರು. ಸದ್ಯ ಉತ್ತಮವಾದಂತಹ ಫಾರ್ಮ್ನಲ್ಲಿ ಇರುವಂತಹ ಜಾನಿ ಬೇಸ್ಟೋ ಅವರನ್ನು ಕೊಂಡುಕೊಳ್ಳಲು ಸನ್ರೈಸ್ ಹೈದರಾಬಾದ್ ಮತ್ತು ಅಹಮದಾಬಾದ್ ತಂಡಗಳು ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಜಾನಿ ಬೇಸ್ಟೋಗೂ ಕೂಡ ಐಪಿಎಲ್ ಸೀಸನ್ ಹದಿನೈದರ ರಾಜ್ಯದಲ್ಲಿ 8ರಿಂದ 9 ಕೋಟಿ ರೂಪಾಯಿಗಳು ಸಿಗುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ ಹದಿನೈದರ ಮೆಗಾ ರಾಜ್ಯದಲ್ಲಿ ಸೌತ್ ಆಫ್ರಿಕಾ ತಂಡದ ಪ್ರಮುಖ ವೇಗದ ಬೌಲರ್ ಆಗಿರುವಂತಹ ಕಗಿಸ್ ರಬಾಡಾಗೂ ಕೂಡ ಒಂದು ಉತ್ತಮ ಮೊತ್ತ ಸಿಗುವ ಸಾಧ್ಯತೆ ಇದೆ. ಐಪಿಎಲ್ ಸೀಸನ್ 14ರಲ್ಲಿ ಕಗಿಸ್ ರಬಾಡಾ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಆಡಿದ್ದರು. ಇನ್ನು ಐಪಿಎಲ್ ಸೀಸನ್ 15ರಲ್ಲಿ ಕಗಿಸ್ ರಬಾಡಾ ಅವರನ್ನು ಕೊಂಡುಕೊಳ್ಳಲು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರ್ಸಿಬಿ ತಂಡಗಳು ಪೈಪೋಟಿಯನ್ನು ನಡೆಸುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಕಗಿಸ್ ರಬಾಡಾ ಐಪಿಎಲ್ ಸೀಸನ್ 15ರ ಹರಾಜಿನಲ್ಲಿ 7ರಿಂದ 8 ಕೋಟಿ ರೂಪಾಯಿಗಳ ಮೊತ್ತಕ್ಕೆ ಹರಾಜಾಗುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಹರಾಜಿನಲ್ಲಿ ವೆಸ್ಟ್ ಇಂಡೀಸ್ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿರುವಂತಹ ಜೇಸನ್ ಹೋಲ್ಡರ್ ಕೂಡ ಒಂದು ಉತ್ತಮ ಮೊತ್ತಕ್ಕೆ ಹರಾಜಾಗುವ ಸಾಧ್ಯತೆ ಇದೆ. ಜೇಸನ್ ಹೋಲ್ಡರ್ ಇತ್ತೀಚಿನ ದಿನಗಳಲ್ಲಿ ಒಂದು ಉತ್ತಮವಾದಂತಹ ಆಲ್ರೌಂಡಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಇನ್ನು ಸೀಸನ್ 14ರಲ್ಲಿ ಸನ್ರೈಸ್ ಹೈದರಾಬಾದ್ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಆಲ್ರೌಂಡಿಂಗ್ ಪ್ರದರ್ಶನವನ್ನು ಜೇಸನ್ ಹೋಲ್ಡರ್ ತೋರಿದ್ದರು. ಈ ಕಾರಣಕ್ಕಾಗಿ ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ಜೇಸನ್ ಹೋಲ್ಡರ್ 8ರಿಂದ 9 ಕೋಟಿ ಮೊತ್ತಕ್ಕೆ ಹರಾಜಾಗುವ ನಿರೀಕ್ಷೆ ಇದೆ. ಇನ್ನು ಜೇಸನ್ ಹೋಲ್ಡರ್ ಅವರನ್ನು ಖರೀದಿಸಲು ರಾಜಸ್ಥಾನ್ ರಾಯಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರಲ್ಲಿ ವೆಸ್ಟ್ ಇಂಡೀಸ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ಶಿಮ್ರಾನ್ ಹೆಟ್ಮರ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಸೀಸನ್ 14ರಲ್ಲಿ ಶಿಮ್ರಾನ್ ಹೆಟ್ಮರ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದರು. ಈ ಕಾರಣಕ್ಕಾಗಿ ಶಿಮ್ರಾನ್ ಹೆಟ್ಮರ್ಗೆ ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ಶಿಮ್ರಾನ್ ಹೆಟ್ಮರ್ ಅವರನ್ನು ಕೊಂಡುಕೊಳ್ಳಲು ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಪೈಪೋಟಿಯನ್ನು ನಡೆಸುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಶಿಮ್ರಾನ್ ಹೆಟ್ಮರ್ ಕೂಡ 8ರಿಂದ 9 ಕೋಟಿ ಮೊತ್ತಕ್ಕೆ ಹರಾಜಾಗುವ ನಿರೀಕ್ಷೆ ಇದೆ. ಇನ್ನು ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದಂತಹ ದೇವದತ್ ಪಡಿಕಲ್ಗೂ ಕೂಡ ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ದೇವದತ್ ಪಡಿಕಲ್ ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ಕನಿಷ್ಠ ಪಕ್ಷ 8ರಿಂದ 9 ಕೋಟಿ ಮೊತ್ತಕ್ಕಾರು ಹರಾಜಾಗುವ ನಿರೀಕ್ಷೆ ಇದೆ. ಇನ್ನು ದೇವದತ್ ಪಡಿಕಲ್ ಅವರನ್ನು ಐಪಿಎಲ್ ಸೀಸನ್ 15ರಲ್ಲಿ ಖರೀದಿಸಲು ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಪೈಪೋಟಿಯನ್ನು ನಡೆಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರಲ್ಲಿ ಟೀಮ್ ಇಂಡಿಯಾದ ಸ್ಟಾರ್ ಸ್ಪಿನ್ನರ್ ಆಗಿರುವಂತಹ ಯುಜೇಂದ್ರ ಚಹಲ್ ಕೂಡ ಒಂದು ಉತ್ತಮವಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಇನ್ನು ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ಯುಜೇಂದ್ರ ಚಹಲ್ ಅವರನ್ನು ಕೊಂಡುಕೊಳ್ಳಲು ಸಿಎಸ್ಕೆ ಮತ್ತು ಆರ್ಸಿಬಿ ತಂಡಗಳು ಪೈಪೋಟಿಯನ್ನು ನಡೆಸುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಯುಜೇಂದ್ರ ಚಹಲ್ ಕೂಡ 8ರಿಂದ 9 ಕೋಟಿ ಮೊತ್ತಕ್ಕೆ ಹರಾಜಾಗುವ ನಿರೀಕ್ಷೆ ಇದೆ. ಇನ್ನು ಟೀಮ್ ಇಂಡಿಯಾದ ಸ್ಟಾರ್ ವೇಗದ ಬೌಲರ್ ಆಗಿರುವಂತಹ ದೀಪಕ್ ಚಹರ್ ಕೂಡ ಒಂದು ಉತ್ತಮ ಮೊತ್ತಕ್ಕೆ ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ಹರಾಜಾಗುವ ಸಾಧ್ಯತೆ ಇದೆ. ಐಪಿಎಲ್ ಸೀಸನ್ 14ರಲ್ಲಿ ದೀಪಕ್ ಚಹರ್ ಸಿಎಸ್ಕೆ ತಂಡದ ಪರವಾಗಿ ಆಡಿದ್ದರು. ಸದ್ಯ ಉತ್ತಮವಾದಂತಹ ಆಲ್ರೌಂಡಿಂಗ್ ಪ್ರದರ್ಶನವನ್ನು ಟೀಮ್ ಇಂಡಿಯಾದ ಪರವಾಗಿ ತೋರುತ್ತಿರುವಂತಹ ದೀಪಕ್ ಚಹರ್ಗೆ ಕನಿಷ್ಠ ಪಕ್ಷ 10 ಕೋಟಿ ರೂಪಾಯಿಗಳಾದರೂ ಸೀಸನ್ 15ರ ಹರಾಜಿನಲ್ಲಿ ಸಿಗುವ ಸಾಧ್ಯತೆ ಇದೆ. ಇನ್ನು ದೀಪಕ್ ಚಹರ್ ಅವರನ್ನು ಕೊಂಡುಕೊಳ್ಳಲು ಲಕ್ನೋ ಮತ್ತು ಸಿಎಸ್ಕೆ ತಂಡಗಳು ಪೈಪೋಟಿಯನ್ನು ನಡೆಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ಶಾರ್ದೂಲ್ ಠಾಕೂರ್ ಕೂಡ ಒಂದು ಉತ್ತಮವಾದಂತಹ ಮೊತ್ತ ಸಿಗುವ ಸಾಧ್ಯತೆ ಇದೆ. ಶಾರ್ದೂಲ್ ಠಾಕೂರ್ ಕೂಡ ಇತ್ತೀಚಿನ ದಿನಗಳಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಒಂದು ಉತ್ತಮವಾದಂತಹ ಆಲ್ರೌಂಡಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಈ ಕಾರಣಕ್ಕಾಗಿ ಶಾರ್ದೂಲ್ ಠಾಕೂರ್ ಕೂಡ ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ 10ರಿಂದ 11 ಕೋಟಿಯ ಮೊತ್ತಕ್ಕೆ ಹರಾಜಾಗುವ ಎಲ್ಲಾ ಸಾಧ್ಯತೆಯೂ ಇದೆ. ಇನ್ನು ಶಾರ್ದೂಲ್ ಠಾಕೂರ್ ಅವರನ್ನು ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ಕೊಂಡುಕೊಳ್ಳಲು ಮುಂಬೈ ಇಂಡಿಯನ್ಸ್ ಮತ್ತು ಕೆಕೆಆರ್ ತಂಡಗಳು ಪೈಪೋಟಿಯನ್ನು ನಡೆಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ಇಶಾನ್ ಕಿಶನ್ಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಇಶಾನ್ ಕಿಶನ್ ಐಪಿಎಲ್ ಸೀಸನ್ 14ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಆಡಿದ್ದರು. ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಸೀಸನ್ 14ರಲ್ಲಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿರುವಂತಹ ಇಶಾನ್ ಕಿಶನ್ ಅವರನ್ನು ಕೊಂಡುಕೊಳ್ಳಲು ಬಹುತೇಕ ಎಲ್ಲಾ ತಂಡಗಳು ಕೂಡ ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ಇಶಾನ್ ಕಿಶನ್ 12 ಕೋಟಿಗಿಂತ ಹೆಚ್ಚಿನ ಮೊತ್ತಕ್ಕೆ ಹರಾಜಾಗುವ ನಿರೀಕ್ಷೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ಡೇವಿಡ್ ವಾರ್ನರ್ ಕೂಡ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಡೇವಿಡ್ ವಾರ್ನರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿ ಆಸ್ಟ್ರೇಲಿಯಾ ತಂಡ ಚಾಂಪಿಯನ್ ಆಗುವಲ್ಲಿ ಡೇವಿಡ್ ವಾರ್ನರ್ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಸದ್ಯ ಉತ್ತಮವಾದಂತಹ ಫಾರ್ಮ್ನಲ್ಲಿ ಇರುವಂತಹ ಡೇವಿಡ್ ವಾರ್ನರ್ ಅವರನ್ನು ಕೊಂಡುಕೊಳ್ಳಲು ಬಹುತೇಕ ಎಲ್ಲಾ ತಂಡಗಳು ಕೂಡ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಡೇವಿಡ್ ವಾರ್ನರ್ ಕೂಡ 12 ಕೋಟಿಗಿಂತ ಹೆಚ್ಚಿನ ಮೊತ್ತಕ್ಕೆ ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ಹರಾಜಾಗುವ ಸಾಧ್ಯತೆ ಇದೆ. ಇನ್ನು ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ಶ್ರೇಯಸ್ ಅಯ್ಯರ್ಗೂ ಕೂಡ ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಲಿದೆ. ಬಹುತೇಕ ಎಲ್ಲಾ ತಂಡಗಳು ಕೂಡ ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ಶ್ರೇಯಸ್ ಅಯ್ಯರ್ ಅವರನ್ನು ಕೊಂಡುಕೊಳ್ಳಲು ದೊಡ್ಡ ಮಟ್ಟದಲ್ಲಿಯೇ ಪೈಪೋಟಿಯನ್ನು ನಡೆಸಲಿವೆ. ಈ ಕಾರಣಕ್ಕಾಗಿ ಶ್ರೇಯಸ್ ಅಯ್ಯರ್ ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ 14 ಕೋಟಿಗಿಂತ ಹೆಚ್ಚಿನ ಮೊತ್ತಕ್ಕೆ ಹರಾಜಾಗುವ ಎಲ್ಲಾ ಸಾಧ್ಯತೆಯೂ ಇದೆ ಅಂತ ಹೇಳಲಾಗುತ್ತಿದೆ. ಇನ್ನು ನಿಮ್ಮ ಪ್ರಕಾರ ಈ ಟಾಪ್ 30 ಆಟಗಾರರಲ್ಲಿ ಆರ್ಸಿಬಿ ಐಪಿಎಲ್ ಸೀಸನ್ 15ರ ಮೆಗಾ ರಾಜ್ಯದಲ್ಲಿ ಯಾವೆಲ್ಲ ಆಟಗಾರರನ್ನು ಕೊಂಡುಕೊಳ್ಳಬೇಕಂತ ನೀವು ಬಯಸುತ್ತೀರಿ ಎಂಬ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.